ಫೇಸ್ಬುಕ್ ಇಂದ ವಿದ್ಯಾ ಮಾತೇಶ್ ಅವರು ಮೆಸೇಜ್ ಮಾಡಿದ್ರು. ಅವರ ಒಂದು ಸಮಸ್ಯೆ, ಕಾಮನ್ ಆಗಿ 80% ಹೆಣ್ಮಕ್ಳು ನಮ್ಮ ಅಲಮಿರಾಪ್ ನ್ಯೂಟ್ರಿಷನ್ ಕಂಪ್ನಿಗೆ ಬರೋರ್ಗೂ ಇದೇ ಪ್ರಾಬ್ಲಮ್. ನಿಮಗೂ ಈ ಪ್ರಾಬ್ಲಮ್ ಇತ್ತು ಅಂದ್ರೆ ಈ ವಿಡಿಯೋ ನಿಮಗೆ. ವೆಯ್ಟ್ ಲಾಸ್ ಅಂತ ನಾವು ಹುಡುಕೊಂಡು ಹೋದಾಗ ಯಾವುದೋ ಮಾರ್ಕೆಟ್ ಅಲ್ಲಿ ಸಿಗುವಂತ ಪ್ರಾಡಕ್ಟ್ ಇರ್ಬೋದು, ಅದು ಒಂದು ಪೌಡರ್ ಇರ್ಬೋದು, ಒಂದು ಮಿಲ್ಕ್ ಶೇಕ್ ತರ ಇರುವಂತದ್ದು ಇರ್ಬೋದು, ಇಂಥದ್ದು ನಾವು ಬಳಸಿ ತಾತ್ಕಾಲಿಕಕ್ಕೆ ವೆಯ್ಟ್ ಲಾಸ್ ಮಾಡ್ಕೋಬಹುದು. ತದನಂತರ ಅದು ನಿಲ್ಸದ ಮೇಲೆ ಏನಾಗತ್ತೆ, ವಿದ್ಯೆ ಅವ್ರದ್ದು ಸಮಸ್ಯೆ ಇದೆ. ಸ್ಟಾರ್ಟಿಂಗ್ ಅವ್ರ ವೆಯ್ಟ್ ಲಾಸ್ ಆಯ್ತು, ಪ್ರಾಡಕ್ಟ್ ನಿಲ್ಸಿದ ಕೂಡ್ಲೇನೆ ಪುನಃ ಹೋಗಿರೋ ವೆಯ್ಟ್ ಎಲ್ಲ ವಾಪಸ್ ಬಂತು. ಯಾಕೆ ನಾವು ಈ ತರ ಒಂದು ಶಾರ್ಟ್ಕಟ್ ಮೆಥಡ್ಸ್ ಹುಡ್ಕೊಂಡು ಹೋಗಬಾರ್ದು? ಏನಾದ್ರಿಂದ ಆಗುವಂತ ಪ್ರಾಬ್ಲಮ್ಸ್ ಅಂದ್ರೆ, ಮೊದಲನೇದಾಗಿ ಎಷ್ಟು ದುಬಾರಿ ಅಲ್ವಾ, ನಾವು ಲೈಫ್ ಲಾಂಗ್ ಯಾವುದೋ ಒಂದು ಕಂಪ್ನಿ ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಮಾಡಿ ಇರಕ್ ಸಾಧ್ಯನ. ಎರಡನೇ ಪಾಯಿಂಟ್, ಸೇಮ್ ಮಿಲ್ಕ್ ಶೇಕ್ ಇರ್ಬೋದು, ಸೇಮ್ ಪ್ರಾಡಕ್ಟ್ ಇರ್ಬೋದು, ನಾವು ರೆಗ್ಯುಲರ್ ಆಗಿ ತಗೋಬೇಕು ಅಂದ್ರೆ ಬೋರಿಂಗ್ ಅಲ್ವಾ. ಸೊ ಅದನ್ನ ಒಂದು ತಿಂಗಳು ಮಾಡ್ತೀವಿ, ಎರಡು ತಿಂಗಳು ಮಾಡ್ತೀವಿ, ಆಮೇಲೆ ಬಿಟ್ಬಿಡ್ತೀವಿ. ಮೂರನೇ ಪಾಯಿಂಟ್, ನಾವು ಈ ತರ ಹೊರಗಡೆಯಿಂದ ಯಾವುದೋ ಒಂದು ಪ್ರಾಡಕ್ಟ್ಸ್ನ ಬಳಸಿದಾಗ ನಮಗೆ ಫ್ಯೂಚರ್ ಅಲ್ಲಿ ಆಗುವಂತ ಸೈಡ್ ಎಫೆಕ್ಟ್ಸ್ ಬಗ್ಗೆ ನಾಲೆಜೇ ಇಲ್ಲ. ಇಷ್ಟೊಂದು ಜನ ನಮ್ಮ ಕಂಪ್ನಿಗೆ ಬಂದಿರೋರು ಈ ತರ ಯಾವುದೋ ಪ್ರಾಡಕ್ಟ್ಸ್ ಬಳಸಿದ ಮೇಲೆ, ನನಗೆ ಥೈರಾಯ್ಡ್ ಇಶ್ಯೂ ಆಯ್ತು ಮೇಡಮ್, ನನಗೆ ಸಿಕ್ಕಾಪಟ್ಟೆ ನನ್ಗೆ ಹೋಗಿರೋ ಅಷ್ಟು ವೆಯ್ಟ್ ಹೋಗಿ ವಾಪಸ್ ಬಂದು ಅಲ್ಲಿಂದ ಪಿ ಸಿ ಒ ಡಿ ಇಶ್ಯೂ ಸ್ಟಾರ್ಟ್ ಆಗ್ತಾ ಇದೆ ಅಂತ ಇದ್ದಾರೆ. ಸೊ ಈ ತರ ನಾನಾ ತರ ನಮಗೆ ನಾವೇ ಪ್ರಾಬ್ಲಮ್ಸ್ ತಂದ್ಕೊಳ್ದಂಗೆ ಏನ್ ಮಾಡ್ಬೋದು, ಪರಿಹಾರ ಏನು ಅಂದ್ರೆ, ಮೊದಲನೇದಾಗಿ ಡಯೆಟ್ ಅಂದಿದ ತಕ್ಷಣನೆ 30 ದಿವಸಕ್ಕೆ 2 ತಿಂಗಳಿಗೆ ಅಂತ ಟೈಮ್ ಫಿಕ್ಸ್ ಮಾಡ್ಕೋಬೇಡಿ. ಡಯೆಟ್ ಅನ್ನೋದು ಕೇವಲ ಒಂದು ಎಕ್ಸ್ಪೈರಿ ಡೇಟ್, ಔಷಧಿ ಮೇಲೆ ಹಾಕಿರ್ತಾರಲ್ವಾ 24 ಮಂತ್ಸ್ ಮಾತ್ರ ಅಂತ, ಆತರ 2 ಮಂತ್ಸ್ ಮಾತ್ರ ಡಯೆಟ್ ಅನ್ನೋದು ಮಾಡಕ್ ಹೋಗ್ಬೇಡಿ, ಅದು ಸರಿ ಬರಲ್ಲ. ಯಾವ ಮನುಷ್ಯ ಆರೋಗ್ಯವಾಗಿ ಬದುಕಕ್ ಸಾಧ್ಯ ಅಂದ್ರೆ ಅವರ ಇಡೀ ಜೀವನದ ಶೈಲಿಯನ್ನು ಬದಲಾವಣೆ ಮಾಡ್ಕೋಬೇಕು. ಹೆಂಗೆ ಈ ಬದಲಾವಣೆ ಮಾಡ್ಕೊಳ್ಳೋದು? ಮೊದಲನೇದಾಗಿ ಅಡಿಪಾಯ ನಮ್ಮ ಅಡಿಗೆ ಮನೆಯಿಂದ, ನಾವು ಆಯ್ಕೆ ಮಾಡ್ಕೊಳ್ಳುವಂತ ಆಹಾರದಿಂದ ಈ ಬದಲಾವಣೆ ಶುರುವಾದಾಗ ತುಂಬಾ ಒಳ್ಳೆ ಅಡಿಪಾಯ ಇಡೀ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಕ್ಕೆ. ಅಡಿಗೆ ಮನೆಯಲ್ಲಿ ಇರುವಂತ ಪ್ರಾಡಕ್ಟ್ಸ್ನ ನಮ್ಮ ಆಹಾರದ ಪದ್ಧತಿಯನ್ನ ಬದಲಾವಣೆ ಮಾಡಿಕೊಂಡ್ರೆ ನಿಮಗೆ ವೆಯ್ಟ್ ಲಾಸ್ ಆಗತ್ತಾ ಮೇಡಮ್? ಖಂಡಿತವಾಗ್ಲೂ ಆಗತ್ತೆ ರೀ. ಇವತ್ತು ನಾನು ನಿಮ್ಮ ಜೊತೆ ಜನವರಿ ತಿಂಗಳಲ್ಲಿ ನಮ್ಮ ಒಂದು ಶೇಪ್ ಅಪ್ ಪರಿಮಳ ಪ್ರೋಗ್ರಾಮ್ ಅಲ್ಲಿ ಕಾವ್ಯ ಅನ್ನೋರು ಬಂದಿದ್ರು. ಅಂಡ್ ನಮ್ಮ ಪ್ರೋಗ್ರಾಮ್ ಅಲ್ಲಿ ವೆರಿ ಸ್ಟ್ರಿಕ್ಟ್ ಆಯ್ತಾ, ಎವ್ರಿ ವೀಕ್ ನಿಮ್ಮ ವೆಯ್ಟ್ ಇಂದ ಪಿಕ್ಚರ್ ಕಳಿಸ್ಬೇಕು. ಸೊ ಸ್ಟಾರ್ಟಿಂಗ್ ಬಂದಾಗ ನೋಡಿ ಅವ್ರ ವೆಯ್ಟ್ ಏನಿತ್ತು, ತದನಂತರ 2 ತಿಂಗಳಲ್ಲಿ ಅವರ ತೂಕ 10 ಕೆಜಿ ಸಣ್ಣ ಆಗಿದ್ದಾರೆ. ಅವರ ಅಡಿಗೆ ಮನೆಯಿಂದಾನೆ ಹೊಟ್ಟೆ ತುಂಬಾ ಊಟ ಮಾಡ್ತಾ, ಜೊತೆಗೆ ಸೆಪರೇಟ್ ಆಗಿ ಅವ್ರೇನು ಅಡಿಗೆ ಮಾಡ್ಕೊಂಡಿಲ್ಲ, ಇಡೀ ಫ್ಯಾಮಿಲಿಗೆ ಏನ್ ಮಾಡ್ತಾ ಇದಾರೋ ಆ ಬದಲಾವಣೆಯಲ್ಲಿ ಮಾಡ್ಕೊಂಡಿರೋದು. 10 ಕಿಲೋಸ್ ನಮ್ಮ ಅಡಿಗೆ ಮನೆಯಿಂದನೆ ಊಟ ಮಾಡ್ಕೊಂಡು ಆಗಕ್ ಸಾಧ್ಯ ಆದ್ರೆ ಖಂಡಿತವಾಗ್ಲೂ ಆಗತ್ತೆ. ಇದಕ್ಕೆ ನಾವೇನ್ ಮಾಡಿದೀವಿ, ಹಂತ ಹಂತವಾಗಿ ನಾವು ಬದಲಾವಣೆ ಮಾಡ್ಕೊಂಡು ಹೋಗ್ಬೇಕು. ಒಂದೇ ದಿವಸಕ್ಕೆ ಒಂದು ಡಯಟ್ ಚಾರ್ಟ್ ಕೊಟ್ಬಿಡಿ ಮೇಡಮ್, ನಾಳೆಯಿಂದಾನೆ ನಾನು ಇದು ಫಾಲೋ ಮಾಡ್ಬಿಡ್ತೀನಿ ಅಂದ್ರೆ ಅದು ಸೆಟ್ ಆಗಲ್ಲ. ಸೊ ನೀವು ಯಾಕೆ ಈ ಬದಲಾವಣೆ ಮಾಡಬೇಕು, ಏನಾದ್ರಿಂದ ಉಪಯೋಗ, ಇದನ್ನ ನೀವು ತಿಳ್ಕೊಂಡಾಗ ನಮ್ಮ ಜೊತೆ 30 ದಿವಸ ಪ್ರೋಗ್ರಾಮ್ ಆದ ನಂತರ ನೀವು ಫಾಲೋ ಮಾಡ್ಕೊಂಡು ಹೋಗ್ಬೋದಲ್ವಾ? ಈ ಅಡಿಪಾಯದಿಂದ ಶೇಪ್ ಅಪ್ ವಿತ್ ಪರಿಮಳ ಪ್ರೋಗ್ರಾಮ್ 30 ದಿವಸದ ಕಾರ್ಯಕ್ರಮ ಕೇವಲ ದೈಹಿಕ ಆರೋಗ್ಯ ಮಾತ್ರ ಅಲ್ಲ, ಮಾನಸಿಕ ಆರೋಗ್ಯ ಬಹಳ ಮುಖ್ಯ. ಯಾವ ಮನುಷ್ಯನಿಗೆ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ, ಅವ್ರಿಗೊಂದು ಆತ್ಮವಿಶ್ವಾಸ ಇರುತ್ತೆ, ಈ ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ವೆಯ್ಟ್ ಲಾಸ್ ಅನ್ನೋದು ಯಾವ ಮಹಾರಿ, ಯಾವುದೋ ಒಂದು ಶಾರ್ಟ್ಕಟ್ ಮೆಥಡ್ ಹುಡುಕಬೇಡಿ, ತಪ್ಪು ದಾರಿಗೆ ಹೋಗ್ಬೇಡಿ. ಸ್ಟೆಪ್ ಬೈ ಸ್ಟೆಪ್ ಆಗಿ ತಾಳ್ಮೆಯಿಂದ ಒಳ್ಳೆ ರೀತಿಯಲ್ಲಿ ಬದಲಾವಣೆ ಆಗಿ, ಕಾರಣ ನಿಮ್ಮ ಆರೋಗ್ಯ ನಿಮ್ಮ ಆದ್ಯತೆ.
ಅಲ್ವಾ?